ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧರು ಧರೇಳ ಜ್ಞಾನವನ್ನು ತೊಲಗಿಸಿ ಸೂರ್ಯನ ತೋರಿದ ಗುರುವರನು ತಾ ಸಾಂಪ್ರದಾಯಕ್ಕನುಗುಣದಿ ನಟಿಸಿದ ಗುರುಗಳನ್ನು ಶೋಧಿಸಿ ಯವರ ತೋಷಿಸಿದನು ವರಸ್ವರೂಪ ಜ್ಞಾನ ಪಡೆದು ಮುಮುಕ್ಷುಗಳಿಗೆ ಅನುಗುಣವಾದನು ಇದರರ್ಥ ಯಾವ ರೀತಿ ಸಿದ್ಧಾರೂಢರು ಗುರುವನ್ನು ಸೇರಿ ತಮ್ಮ ಜ್ಞಾನವನ್ನು ಪಡ್ಕೊಂಡ್ರು ಅನ್ನುವಂತಹ ವಿಷಯ ಈ ನಾಲ್ಕನೆಯ ಅಧ್ಯಾಯ ಸಂಪೂರ್ಣ ಅಧ್ಯಾಯವನ್ನು ಆಲಿಸಿ ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ ಎನ್ನುವಂತಹ ಮಾತನ್ನು ಹೇಳ್ತಾ ಸಿದ್ಧಾರೂಢ ಬಾಲಕ ಸಿದ್ಧ ಗ್ರಾಮವನ್ನು ತೊರೆದು ತನ್ನ ಸ್ನೇಹಿತರನ್ನೆಲ್ಲ ಊರಿಗೆ ಕಳಿಸಿ ಗುರುವಿನ ಶೋಧನೆಗಾಗಿ ಪ್ರಯಾಣವನ್ನು ಬೆಳೆಸಿದ ಪ್ರಯಾಣವನ್ನು ಬೆಳೆಸಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ದಾರಿಯುದ್ದಕ್ಕೂ ಯಾರ್ಯಾರು ಸಾಧು ಸಂತರಗಳು ಸಿಗ್ತಾರೋ ಅವ್ರನ್ನೆಲ್ಲ ವಿಚಾರಿಸ್ತಾ ತನ್ನ ಪ್ರಶ್ನೆಗಳನ್ನು ಅವರ ಮುಂದೆ ಮಂಡಿಸ್ತಾ ಹೋದ ಅವರಿಂದ ಏನು ಜ್ಞಾನ ಸಿಗ್ತದೋ ಅದನ್ನೆಲ್ಲ ಕೇಳ್ಕೊಂಡ ಆದರೂ ಅವನ ಮನಸ್ಸಿಗೆ ಏನಪ್ಪ ಅಂತಂದರೆ ನಿಜವಾದ ಗುರುವನ್ನು ನಾನು ಸೇರಬೇಕು ಅನ್ನುವಂತಹ ಇಚ್ಛ ಹಿಂಗಿರುವಾಗ ಸದ್ಗುರುನಾಥನನ್ನು ಹುಡುಕೋಂಥ ಹುಡುಕೋಂಥ ಹೊರಟ ಹೊರಟು ದಕ್ಷಿಣ ದೇಶದಲ್ಲಿ ದಕ್ಷಿಣ ಮೂರ್ತಿ ಸಾಂಪ್ರದಾಯಿಕ ನಿರುವೆಂದು ಅವ್ರಿಗೆ ಗೊತ್ತಾಯ್ತು ಆ ಸಾಂಪ್ರದಾಯಿಕನ ಹತ್ತಿರ ನಾವು ಹೋಗಿ ತಿಳ್ಕೋಬೇಕು ಅಂಥೇಳಿ ಅವ್ರ ಹತ್ತಿಕ ಬಾಲಕ ಸಿದ್ಧಾರೂಢ ಹೊರಟ ಅವ್ರನ್ನ ಸೇರಿ ತದೇಕ ಚಿತ್ತದಿಂದ ಅವ್ರನ್ನ ವೀಕ್ಷಿಸಿ ನನಗೆ ಗುರುಪ್ರಾಪ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ಎಲ್ಲ ಮಾಹಿತಿ ತಿಳ್ಕೊಂಡ ಅವಾಗ ಎಷ್ಟು ಸಾಧ್ಯ ಆಯಿತೋ ಅವರಷ್ಟು ಎಲ್ಲವನ್ನು ಹೇಳಿದರು ಅವರು ಶ್ರೀಶೈಲ ಕಡೆ ನಡೆದುಬಿಟ್ರು ಆವಾಗ ಅವಾಗ ಆ ಮಠಾಧೀಶರಿಗೆ ನಮಸ್ಕರಿಸಿ ಬಾಲಕ ಸಿದ್ಧಾರೂಢರು ಏನು ಮಾಡಿರು ಅಂತಂದ್ರೆ ತಮ್ಮ ಪ್ರಯಾಣವನ್ನು ಬೆಳೆಸಿ ಮುಂದೆ ಹೋಗೋ ಸಂದರ್ಭದೊಳಗೆ ಆ ಮುನಿಗೆ ಏನು ಅನಿಸ್ತು ಅಂತಂದ್ರೆ ಈ ಬಾಲಕ ಜನ್ಮ ಜನ್ಮಗಳಿಂದ ಜ್ಞಾನದಲ್ಲಿ ಮುಳುಗಿರುವಂತಹ ಬಾಲಕ ಗುರುವನ್ನ ಪಡ್ಕೊಂಡು ಸದ್ಗತಿಯನ್ನ ಪಡಿಬೇಕಂತ ಹೇಳಿ ಹಲವಾರು ಜನ್ಮದಿಂದ ಕಾತೋರಿತಾ ಇದ್ದಾನೆ ಹಾತೋರಿತಾ ಇದ್ದಾನೆ ಅದಕ್ಕೆ ಇವನ ಹತ್ತಿಕ ಈಗ ಚಿಕ್ಕ ವಯಸ್ಸಿನೊಳಗೆ ಇಂಥ ಜ್ಞಾನ ಬಂದದ ಅಂಥೇಳಿ ಮುನಿಗಳು ತಿಳ್ಕೊಂಡ್ರು ಅವರು ಏನು ಆಶೀರ್ವಾದ ಮಾಡಿ ಶ್ರೀ ಶೈಲಕ್ಕೆ ಹೋದರು ಅಂತಂದ್ರೆ ನೀನು ಬಯಸಿದಂಗೆ ನಿನಗೆ ಒಬ್ಬ ಗುರು ಸಿಗತಾನಪ್ಪ ನೀನು ಅವನನ್ನು ಹುಡುಕ್ತಾ ಹೋದಿ ಹೋಗು ಸಾಕಷ್ಟು ಕಷ್ಟಗಳು ಬಂದರೂ ನಿನ್ನ ಛಲ ಬಿಡಬೇಡ ನಿನಗೆ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ಸಿದ್ಧ ಮುನಿಗಳು ಏನು ಮಾಡ್ರು ಶ್ರೀಶೈಲಕ್ಕ ಹೊರಟರು ಬಾಲಕ ಸಿದ್ಧಾರೂಢ ಬಾಲಕ ಏನು ಮಾಡಿದ ಅಂತಂದ್ರೆ ಗುರುವನ ಅಪ್ಪನೆಯಂತೆ ಆಗಲಿ ಅಂಥೇಳಿ ಅವರ ಅಪ್ಪನೆಯ ಮೇರೆಗೆ ಮತ್ತೆ ಗುರುವನ ಶೋಧಕ್ಕಾಗಿ ಹೊರಟ ಅಲ್ಲಿ ರಾಚೋಟಿ ಹಂತಿಕ ಹೋಗೋ ಸಂದರ್ಭದೊಳಗೆ ಬಹಳ ಸಿದ್ಧಾರ್ಡ್ಗೆ ಏನಾಗಿ ಬಿಡ್ತು ಅಂತಂದ್ರ ಸುಸ್ತಾಯ್ತು ಬಹಳ ದಿನಗಳಿಂದ ಊಟ ಉಪಚಾರಗಳನ್ನ ಮಾಡಿಲ್ಲ ಸರಿಯಾಗಿ ಅವಂಗ ಆಶ್ರಯ ಸಿಕ್ಕಿಲ್ಲಾಗಿತ್ತು ಬಿಸಿಲೊಳಗ ನರಳುತ್ತಿದ್ದ ಚಳಿ ಗಾಳಿ ಅನ್ನದ ರಾತ್ರಿ ಎಲ್ಲಿಯೋ ಮಲ್ಕೋತಿದ್ದ ಕಾಲಾಗ ಮೂಳು ಕಲ್ಲುಗಳನ್ನೆಲ್ಲ ಚುಚ್ಕೊಂಡಿದ್ದ ಬಹಳ ದೇಹ ನಿತ್ರಾಣ ಆಗಿಬಿಡ್ತು ಬಾಲಕ ಸಿದ್ಧ ಆದ್ರೆ ಇಷ್ಟೆಲ್ಲ ಆದರೂ ನೋಡ್ರಿ ಗುರುವಿನ ಶೋಧವನ್ನು ಅವ ಮಾಡೋದು ಬಿಟ್ಟಿಲ್ಲ ಆಗಿತ್ತು ಗುರುವಿನ ಶೋಧ ಮಾಡ್ಕೊಂತು ಮಾಡ್ಕೊಂತ ಹೋಗೋ ಸಂದರ್ಭದೊಳಗೆ ಒಂದು ದೊಡ್ಡ ಬಂಡೆಗಲ್ಲಿ ಸಿಕ್ತು ಬಂಡೆಯನ್ನೆಲ್ಲ ಹತ್ತಿ ದಕ್ಷಿಣ ದಿಕ್ಕಿಗೆ ಹೋಗೋ ಸಂದರ್ಭದೊಳಗೆ ಬಂಡೆ ಮ್ಯಾಗ ಕುಸದು ಬಿದ್ದು ಬಿಟ್ಟ ಕುಸದು ಬಿದ್ದ ಮನಸ್ಸಿನೊಳಗೆ ಒಂದು ಅಲೆ ಉಂಟಾಯ್ತು ಅವಂಗೆ ಕಣ್ಣುಗಳ ಸುಸ್ತಾಗಿ ಕಣ್ಣುಗಳು ಮುಚ್ಚಿಕೊಂಡು ಬಿಟ್ಟು ಮನಸ್ಸಿನೊಳಗೆ ಒಂದು ಗುರುವಾಣಿ ವಾಣಿ ಆಯಿತು ಸಿದ್ಧ ಹೇಳಪ್ಪ ತ್ರಾಸು ತಗೋಕ್ ಹೋಗ್ಬೇಡ ಇನ್ನೇನು ನೀನು ಬಯಸಿದಂತ ನಿನಗ ಗುರು ಸಿಕ್ ಸಿಗ್ತಾನ ಇನ್ನೊಂದು ಸ್ವಲ್ಪ ತ್ರಾಸು ತಗೊಂಡು ನೀನು ಮುಂದ ನಡೆ ಅಂತ ಹೇಳಿ ಒಂದು ಗುರುವಾಣಿ ಆಯ್ತು ಬಾಲಕ ಸಿದ್ಧ ಬಂಡೆಗಲ್ಲ ಮ್ಯಾಗ ಮಲ್ಕೊಂಡಾನ ಸುಸ್ತಾಗಿ ಕಣ್ಣು ಮುಚ್ಚಾವ ಮನುಷ್ಯನಾಗ ಈ ಗುರುವಾಣಿ ಆಯ್ತು ಆಯ್ತು ಗುರುವಾಣಿ ಅಂತ ಹೇಳಿ ಮ್ಯಾಗ ಎದ್ದು ಒಂದು ನಾಲ್ಕು ಎಜ್ಜಿ ಹೋದ ಎಡಿ ಬಿದ್ದು ಬಿಟ್ಟ ಎಡ ಬಿದ್ದ ಇನ್ನೇನು ಆಗುವುದಿಲ್ಲ ಅನ್ನುವಂಥ ಸಂದರ್ಭದೊಳಗೆ ಒಬ್ಬ ಮುನಿ ಪ್ರತ್ಯಕ್ಷ ಆಗಿ ಅವನ ಕೈ ಹಿಡಿದ ಮ್ಯಾಗೆಬ್ಬಿಸಿದ ಮ್ಯಾಗ ಸವೃತ ಯಾಕಪ್ಪ ಬಾಲಕ ಭಾಳ ನಿತ್ರಾಣ ಆಗಿ ಅನಪ್ಪಾ ಗುರು ಸಿಗುವಂತಹ ಕಾಲ ಬಂತು ನೀನು ಗುರುವನ್ನ ಪಡೆದೇ ತೀರ್ತೀಯ ನಿನಗೆ ಸಿದ್ಧಿ ಲಭಿಸ್ತೈತಿ ನಿನ್ನಿಂದ ಈ ಲೋಕಕ್ಕ ಕಲ್ಯಾಣ ಆಗತೈತಿ ಅಂತ ಹೇಳಿ ವಚನವನ್ನಿತ್ತ ಅವಾಗ ಬಾಲಕ ಸಿದ್ಧ ತಾತ ಯಾರು ನೀವು ಅಂದ ನಾನು ಯಾರು ಅನ್ನುವುದು ನಿನಗೆ ಅವಶ್ಯಕತೆ ಇಲ್ಲ ಆದರೆ ನೀನು ಹುಡುಕುವಂತಹ ಆ ವ್ಯಕ್ತಿ ಸಿದ್ಧಿ ಪುರುಷ ನಿನಗೆ ಇನ್ನೇನು ಕೆಲವೇ ಕ್ಷಣದೊಳಗೆ ಸಿಗತಾನ ಅಂತ ಹೇಳಿ ಅವಾಗ ಸಿದ್ಧನಿಗೆ ಬಹಳ ಆಯ್ತು ಎಲ್ಲಿ ಸಿಗ್ತಾನ ನಾನು ಎಲ್ಲಿ ಹೋಗಬೇಕು ತಾತ ಅಂತ ಹೇಳಿ ಬಹಳ ವಿನಮ್ರದಿಂದ ವಿಚಾರ ಮಾಡಿದ ನೋಡ್ರಿ ಅವಾಗ ಆ ಸ್ವಾಮಿ ಏನಂದ ಅಂತಂದ್ರೆ ಇಲ್ಲೇ ಮುಂದೆ ಹೋದೆ ಅಂದ್ರ ಗುಡಗುಂಟಿ ಅನ್ನುವಂತಹ ಪ್ರದೇಶ ಗುಡಗುಂಟಿಯ ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಕಟ್ಟಿ ಮಠದ ಪಟ್ಟದ ಸ್ವಾಮಿಗಳು ಅಂತ ಹೇಳಿ ಅದಾರೆ ಅವರು ಗಜದಂಡ ಎಂಬ ನಾಮಾಂಕಿತರಿಂದ ಪ್ರಸಿದ್ಧಿ ಆಗ್ಯಾರ ಆ ಗಜದಂಡ ಸ್ವಾಮಿಗಳತ್ರ ನೀನು ಹೋಗು ನಿನಗೆ ಮೋಕ್ಷ ಸಿಕ್ಕೇ ಸಿಗತೈತಿ ಅಂಥೇಳಿ ಆ ಮಹಾಪುರುಷ ಆಶೀರ್ವಾದ ಮಾಡಿದ ಅವರ ತಲೆಯ ಮೇಲೆ ಆ ಸಿದ್ಧನ ತಲೆಯ ಮೇಲೆ ಆ ಮಹಾಸ್ವಾಮಿಗಳ ಕೈ ಇಟ್ಟು ಏನು ಸೌರ್ಯದ್ರಲ್ಲ ಬಾಲಕ ಸಿದ್ಧನಿಗೆ ಬಾಯಾರಿಕೆ ಅನ್ನ ನೀರ ಎಲ್ಲ ಪರಿವೇ ಹೋಯಿತು ಎಷ್ಟು ದೇಹ ನಿತ್ರಾಣಾಗಿತ್ತೋ ಅಷ್ಟ ಶಕ್ತಿಯನ್ನು ತುಂಬಿಕೊಂಡು ಚೈತನ್ಯದಿಂದ ಕಂಗೊಳಿಸ್ಲಕ್ಕಿತ್ತು ಬಹಳ ಸಂತೋಷದಿಂದ ಬಾಲಕ ಸಿದ್ಧ ಗುರುವಿನ ಪಾದದ ಮ್ಯಾಗ ಎರಗಿದ ಆ ಆನಂದಕ್ಕ ಸಂತೋಷದಿಂದ ಕಣ್ಣೊಳಗಿನ ನೀರು ಗಳಗಳಗಳ ಸುರಿಲಕ್ಕ ಬಾಲಕ ಸಿದ್ಧ ತನ್ನ ಕಣ್ಣೀರಿನಿಂದ ಮಹಾಸ್ವಾಮಿಯ ಪಾದವನ್ನೆಲ್ಲ ತೇವ ಮಾಡಿಬಿಟ್ಟ ಹಸಿ ಮಾಡಿಬಿಟ್ಟ ನಿನಗೆ ಒಳ್ಳೇದಾಗಲಿ ಅಂತ ಹೇಳಿ ಗುರುಗಳ ಏನು ಅವನ ತಲೆ ಮ್ಯಾಗ ಕೈ ಇಷ್ಟದ ಅಷ್ಟೇ ತಡ ಗುರು ಮಾಯಾಗೆ ಹೋಗಿಬಿಟ್ಟ ಬಾಲಕ ಸಿದ್ಧ ಕಾಲ ಮ್ಯಾಗ ನಮಸ್ಕಾರ ಮಾಡಿದ್ದನ್ನ ಮುಖ ಮ್ಯಾಗೆತ್ತಿ ನೋಡ್ತಾನ ಗುರು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆಹಾ ಪರಮಾತ್ಮ ನನಗೆ ದಾರಿ ತೋರಿಸ್ಲಾಕ ನೀನು ಈ ರೀತಿ ಬಂದಿಯನಪ್ಪ ಅಂತೇಳಿ ಬಾಲಕ ಸಿದ್ಧ ಭಾಳ ಸಂತೋಷಪಟ್ಟ ಭಾಳ ಸಂತೋಷಪಟ್ಟು ಆ ಗಜದಂಡ ಮಹಾಸ್ವಾಮಿಗಳತ್ರ ಹೋಗಬೇಕು ಅಂಥೇಳಿ ಗುಡಗುಂಟಿ ಕಡೆ ಪ್ರಯಾಣ ಮಾಡಿದ ಗುಡಗುಂಟಿಯ ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ಕಟ್ಟಿ ಮಠ ಕಟ್ಟಿ ಮಠದ ಭಾಗದೊಳಗೆ ಹೋಗಿ ನಿಂತ ಒಳಗೆ ಗಜದಂಡ ಮಹಾಸ್ವಾಮಿಗಳು ಧ್ಯಾನಾಸಕ್ತರಾಗಿದ್ದರು ಏನು ಧ್ಯಾನಾಸಕ್ತರಾದಂತಹ ಆ ಸ್ವಾಮಿಗಳ ಮುಖದಲ್ಲಿ ಭವ್ಯ ತೇಜಸ್ಸು ಆ ಕಾಂತಿ ಇದನ್ನು ನೋಡಿ ಬಾಲಕ ಏನು ಬಾಗಿಲೊಳಗೆ ನಿಂತಿದ್ಲ ಅವನ ಮನಸ್ಸಿನಿಗೆ ಆ ಮನಸ್ಸಿನೊಳಗೆ ಆದಂತಹ ಸಂತೋಷ ಅದೇನು ಸಾಗರೋಪಾದಿಯಲ್ಲಿ ಅವನ ಆ ಹೃದಯದೊಳಗೆ ಆನಂದದ ಅಲಿ ಎಳ್ತಾ ಇತ್ತು ಹೆಂಗೆ ಸಾಗರದೊಳಗೆ ಸಮುದ್ರದೊಳಗೆ ಅಲಿ ಹೇಳ್ತಾವಲ್ಲ ಹಂಗೆ ಸಂತೋಷದ ಅಲಿಗಳು ಬಾಲಕ ಸಿದ್ಧನ ಹೃದಯದೊಳಗೆ ಎಳತಿತ್ತು ಒಳಗೆ ಹೋಗಿ ಗಜದಂಡ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಮುಖವನ್ನ ಒಂದು ಸರ ನೋಡ್ತಾನೆ ಸಾಕ್ಷಾತ್ ಪರಮಾತ್ಮನಿಂದ ದಿವ್ಯ ಕಾಂತಿಯೊಂದು ಅವನ ಮನಸ್ಸಿನೊಳಗ ಬಂದ ಸೇರಿರುವಂತೆ ಆ ಬಾಲಕ ಸಿದ್ಧನಿಗೆ ಭಾಸಾಯ್ತಾಯ್ತಾಯ್ತು ಗಜದಂಡ ಮಹಾಸ್ವಾಮಿಗಳು ತಮ್ಮ ಒಳಗ ತಾವೇ ಇದ್ದಾರೆ ಬಂದಿಯಾ ಬಾ ಬಾ ಅಂತ ಹೇಳಿ ಯಾವ ಕ್ಷಣಕ್ಕಾಗಿ ನಾನು ಹಾತೋರಿತಾ ಇದ್ದೆ ಯಾವ ಶಿಷ್ಯನಿಗಾಗಿ ನಾನು ಹಾತೋರಿತಾ ಇದ್ದೆ ಅಂತಹ ಶಿಷ್ಯ ನನಗೆ ಸಿಕ್ಕ ಅಂತ ಹೇಳಿ ಗಜದಂಡ ಮಹಾಸ್ವಾಮಿಗಳು ಮನಸ್ಸಿನೊಳಗೆ ನಗತಾ ಇದ್ದಾರ ಆದ್ರ ಹೊರಗ ಅದು ಗೋಚರಿಸ್ತಾ ಇಲ್ಲ ಕಣ್ಣು ಮುಚ್ಚಿದ್ದನ್ನ ಸಾವಕಾಶ ತಗದ ಆ ಶಿಷ್ಯನನ್ನ ಪರೀಕ್ಷೆ ಮಾಡ್ಲಕ್ಕತ್ತಾರ ಏ ಯಾರ ನೀನು ಬಾಲಕ ಇಲ್ಯಾಕ್ ಬಂದಿ ಅವಾಗ ಬಾಲಕ ಸಿದ್ಧ ಅಂದ ತಂದೆ ಗುರುವಿನ ಶೋಧಕ್ಕಾಗಿ ನಾನು ಏನು ಪರಿ ತಪ್ಪಿಸ್ತಾ ಇದ್ದೆ ಆ ಗುರು ನನಗೆ ಇಂದು ಸಿಕ್ಕಿಬಿಟ್ಟ ನಿಮ್ಮನ್ನ ನಾನು ಏನಪ್ಪ ಅಂದ್ರೆ ಪಡಿಬೇಕಂತೇಳೆ ಬಹಳ ಶ್ರಮ ಪಟ್ಟ ಎಲ್ಲವನ್ನು ತ್ಯಜಿಸಿ ನಿಮ್ಮ ಮುಂದೆ ನಾನು ಬಂದೀನಿ ನನಗ ಬ್ರಹ್ಮೋಪದೇಶ ಆಗಬೇಕು ನಾನು ಶಠಸ್ಥಲವನ್ನು ಸಿದ್ಧಿ ಮಾಡ್ಕೋಬೇಕು ಹೇಳಿ ಅಂದ ಅಬ್ಬಬ್ಬಾ ಏನು ದೊಡ್ಡ ಮಾತು ಚಿಕ್ಕ ಬಾಲಕನ ಬಾಯಿಯೊಳಗ ಬ್ರಹ್ಮೋತಿ ಬ್ರಹ್ಮೋಪದೇಶ ಶಟಸ್ಥಲ ಸಿದ್ಧಿ ಎಂತ ದೊಡ್ಡ ಮಾತು ಇಂತ ಮಾತನ್ನ ಕೇಳಿ ಒಳಗ ಗುರುಗ ಬಹಳ ಸಂತೋಷ ಆಯ್ತು ಇಷ್ಟು ದಿವಸ ಎಲ್ಲಿದ್ಯೋ ಬಾ ಅಂತ ಹೇಳಿ ಆಲಂಗಿಸಬೇಕು ಅನ್ನುವಂತಹ ಸಂತೋಷ ಆದ್ರ ಗುರು ನೋಡ್ರೆ ಶಿಷ್ಯನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಗುರು ಶಿಷ್ಯನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಏ ನೀನು ಬ್ರಹ್ಮೋಪದೇಶವನ್ನ ಪಡಿಬೇಕಂದ್ರೆ ಅದು ಸುಮ್ಮ ಸಿಗುವುದಿಲ್ಲ ನಡಿ ಕಡೆ ನೀನ ಮಠದೊಳಗೆ ಏನಪ್ಪಾ ಅಂತಂದ್ರೆ ಸೇವೆ ಮಾಡ್ಕೊಂತ ಬಿದ್ದಿರೋ ಅಂತೇಳಿ ಅಂದ್ಬಿಟ್ರು ನೋಡ್ರಿ ಗುರುವಿನ ಬಾಯಿಯೊಳಗೆ ಬಂದ ಮಾತು ಬಾಲಕ ಸಿದ್ಧನ ಕಿವಿಯೊಳಗ ಝಂಕರಿಸಿ ಬಿಟ್ಟು ಗುರು ನನಗೆ ಮಠದೊಳಗೆ ಬಿದ್ದಿರು ಅತಂದನು ನನಗೆ ಕೆಲಸ ಮಾಡೋಗಂತ ಅಂದಾನು ಸೇವಾ ಮಾಡೋಗಂತ ಅಂದಾನು ಅಂತ ಹೇಳಿ ಬಾಲಕ ಬಹಳ ಸಂತೋಷ ಆಯ್ತು ಬಾಲಕ ಸಿದ್ಧ ಮಠದೊಳಗಿನ ಒಂದು ಮೂಲೆಯೊಳಗ ಎಲ್ಲ ಸ್ವಚ್ಛ ಕಸ ಅಲ್ಲಿ ಅಲ್ಲೊಂದು ಆ ಕುದುರೆ ಇತ್ತು ಆ ಕುದುರೆಗೆ ಏನಪ್ಪಾ ಅಂತಂದ್ರೆ ಮೇವು ಹಾಕಿ ಅಲ್ಲೇ ಕುಂತು ಬಿಟ್ಟ ನನಗ ಹಸು ಊಟ ಕೊಡ್ರಿ ಅನ್ಲಿಲ್ಲ ಬಾಯಾರಿಕೆ ಆಗೈತಿ ನೀರು ಕುಡ್ರಿ ಅಂತ ಬೇಡ್ಲಿಲ್ಲ ಕುದುರೆ ಏನು ಹಸುಗೊಂಡು ನಿಂತಿತ್ತು ಅದಕ್ಕೆ ಮೊದಲು ಹುಲ್ಲಾಕಿ ತಾ ಏನಪ್ಪಾ ಅಂತಂದ್ರೆ ಸುಮ್ತ ಇದನ್ನೆಲ್ಲ ಗುರು ಪರೀಕ್ಷೆ ಮಾಡ್ತಾ ಇದ್ದ ಇವ ಏನು ಮಾಡ್ತಾನೆ ಇನ್ನು ಮುಂದೆ ನೋಡಬೇಕು ಅಂತ ಹೇಳಿ ಹಿಂಗೆ ದಿನ ಕಳೀತಾ ಹೋಯ್ತು ದಿನಾಲು ಬಾಲಕ ಸಿದ್ಧ ಬೇಗ ಎದ್ದು ಎಲ್ಲ ಶಿಷ್ಯಂದ್ರಿಗಿಂತ ಮೊದಲು ಎದ್ದು ಮಠದ ಎಲ್ಲ ಕೆಲಸಗಳನ್ನ ಮಾಡವ ಕುದುರೆ ಏನಪ್ಪಾ ಅಂತಂದ್ರ ಹುಲ್ಲು ಮತ್ತು ನೀರು ಕುಡಿಸವ ಗುರುವಿನ ಬಟ್ಟೆಗಳನ್ನು ಒಗ್ಯಾವ ಕಾಡಿ ಹೋಗಿ ಕಟ್ಟಿಗಳನ್ನು ತಂದ ಏನಪ್ಪ ಅಂತಂದ್ರೆ ಅಲ್ಲಿ ವ್ಯವಸ್ಥೆ ಮಾಡವ ಮನೆ ಮನೆಗೂ ಹೋಗಿ ಭಿಕ್ಷಾಟನೆಯನ್ನ ಮಾಡಿ ತಾನು ಊಟ ಮಾಡವ ತನ್ನ ಶಿಷ್ಯಂದ್ರ ಗೆಳೆಯರಿಗೂ ತಂದು ಕೊಡವ ಗುರುಗಳಿಗೆಲ್ಲ ಎಲ್ಲ ಮಾಹಿತಿಯನ್ನು ಒಪ್ಸಾವ ಗುರುಗಳು ಎಲ್ಲ ಶಿಷ್ಯಂದ್ರಿಗೆ ಪಾಠವನ್ನು ಮಾಡಬೇಕಾದ್ರೆ ಬಾಲಕ ಸಿದ್ಧ ಕುಂತ ನೋಡ್ತಿದ್ದ ಎಲ್ಲವನ್ನ ಲಕ್ಷ ಕೊಟ್ಟ ಶ್ರವಣ ಮಾಡ್ತಿದ್ದ ನೋಡ್ರಿ ಎಂತಹ ಆ ಆತೊರತೆ ಅವನ ಹೃದಯದೊಳಗೆ ನಾನು ಸಿದ್ಧಿ ಪುರುಷ ಆಗಬೇಕು ನಾನು ಸರ್ವಸ್ವವನ್ನು ಗೆಲ್ಲಬೇಕು ಜಗತ್ತಿಗೆ ನನ್ನದಾದಂತಹ ಕೊಡುಗೆಯನ್ನು ಕೊಡಬೇಕು ಅಂಥೇಳಿ ಬಾಲಕ ಚಿಕ್ಕ ವಯಸ್ಸಿನಾಗ ಅವನ್ನೆಲ್ಲ ನಿರ್ಧಾರ ಮಾಡ್ತಾನಂದ್ರೆ ಎಂತಹ ಪ್ರಬುದ್ಧ ಇರಬೇಕು ಅವನ ಬುದ್ಧಿ ಎಂತಹ ಗಟ್ಟಿಯಾಗಿರಬೇಕು ಅವನ ಹೃದಯ ಎಂತಹ ಕಲ್ಲು ಮನಸ್ಸಾಗಿರಬೇಕು ಅವನು ಅಂತಹ ಕಷ್ಟಗಳನ್ನೆಲ್ಲ ದಾಟಿ ಬಂದರೂ ಗಟ್ಟಿ ಕಲ್ಲಿನಂತೆ ಶಿಲಾಮೂರ್ತಿಯಂತೆ ಅವನು ನಿಲ್ಲಬೇಕಂದ್ರೆ ಅವನ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು ಅಂತಹ ಗಟ್ಟಿಯ ಹೃದಯದೊಳಗೆ ಆ ಜ್ಞಾನವನ್ನು ತುಂಬಬೇಕು ಜ್ಞಾನವನ್ನು ನಾನು ಗಳಿಸಬೇಕು ಅಂತ ಆ ಹಾತೊರತೆ ನೋಡ್ರಿ ಇದೆ ಆ ಬಾಲಕನ ಹತ್ತಿಗ ಈಗ ಎಷ್ಟೋ ದೊಡ್ಡ ದೊಡ್ಡ ನಾವು ಗ್ರಂಥಗಳನ್ನು ಓದಲಿ ಪಾಠ ಪ್ರವಚನಗಳನ್ನು ಕೇಳಿ ಗುರುವಿನ ಸಂಗಡನೆಯೇ ಇರಲಿ ಗುರುಗಿಂತ ದೊಡ್ಡ ದೊಡ್ಡ ಮಾತಾಡಲಿ ಏನು ಬೇಕಾದ ಮಾಡ್ರೂ ನಮಗೆ ಆ ಪ್ರಬುದ್ಧತೆ ಬರಂಗಿಲ್ಲ ಅಂತಹ ಪ್ರಬುದ್ಧತೆ ಸಣ್ಣ ಹುಡುಗನ ತಿ ಬರ್ತೈತೆ ಅಂದ್ರೆ ಅವನ್ನ ಆ ಸಿದ್ಧಿ ಅಂತ ದೊಡ್ಡದಿರಬಹುದು ಇದು ಜನ್ಮ ಜನ್ಮಾಂತರದಿಂದ ಪಡ್ಕೊಂಡಿರುವಂತಹ ಅದು ಹಾತೊರತೆ ಜ್ಞಾನವನ್ನು ಪಡ್ಕೋಬೇಕನ್ನುವಂತಹ ಹಾತೊರತೆ ನೋಡ್ರಿ ಎಷ್ಟು ಅವಂಗ ಕಾಡದಿತ್ತು ಆ ಗುಡುಗಿ ಗುಡುಗುಂಟಿಯಲ್ಲಿರುವಂತಹ ಗಜದಂಡ ಮಹಾಸ್ವಾಮಿಗಳ ಮಠಕ್ಕೆ ಒಬ್ಬ ಸಿದ್ಧಿ ಪುರುಷ ಬಂದ ಸಿದ್ಧಿ ಪುರುಷ ಬಂದು ಆ ಮಠವನ್ನೆಲ್ಲ ವೀಕ್ಷಣೆ ಮಾಡಿದ ಮಠವನ್ನೆಲ್ಲಾ ವೀಕ್ಷಣೆ ಮಾಡಿ ಸುಬ್ಬಯ್ಯ ಶಾಸ್ತ್ರಿ ಅಂತ ಹೇಳಿ ಅವ್ರ ಹೆಸರು ಗಜದಂಡ ಮಹಾಸ್ವಾಮಿಗಳ ಮಹಾಸ್ವಾಮಿಗಳಂತಿಕೆ ನಿಂತ ದೊಡ್ಡ ದೊಡ್ಡ ವೇದ ಉಪನಿಷತ್ತುಗಳನ್ನೆಲ್ಲ ಹೇಳಕತ್ತ ಹೇಳಿ ಇದರ ಅರ್ಥವನ್ನ ಯಾರು ತಿಳಿಸಿಕೊಡ್ತೀರಿ ನೋಡೋನು ನಿಮ್ಮ ಮಠದೊಳಗ ಅಂತ ಹೇಳಿ ಅಂದ ಸವಾಲನ್ನು ಹಾಕಿದ ಸವಾಲನ್ನು ಹಾಕಿದಾಗ ಗಜದಂಡ ಮಹಾಸ್ವಾಮಿಗಳು ಬಹಳ ಮುಗಳನ್ನ ನಕ್ಕೋತ ಇಂತಹ ಸಮಸ್ಯೆಯನ್ನು ಏನಪ್ಪಾ ಅಂತಂದ್ರೆ ಸಮಸ್ಯೆ ನಾವು ಬಗೆಹರಿಸ್ತೀವೋ ಆದರೆ ನಿಮ್ಮಲ್ಲಿರುವಂತಹ ಈ ಅಹಂಕಾರವನ್ನು ಹೆಂಗೆ ನಾವು ಹೋಗಲಾಡ್ಸಲಾಕ್ ಸಾಧ್ಯ ಐತಿ ಅಂತ ಹೇಳಿ ಗಜದಂಡ ಮಹಾಸ್ವಾಮಿಗಳು ಮನಸ್ಸಿನೊಳಗೆ ಲೆಕ್ಕ ಹಾಕುತ್ತಿದ್ರು ಯಾಕಂತಂದ್ರೆ ಸುಬ್ಬಾಯಿ ಶಾಸ್ತ್ರಿಗಳು ಬಹಳ ಬ್ರಾಹ್ಮಣ ಪಂಡಿತ ಇದ್ರು ಅವರು ಜ್ಞಾನವನ್ನು ಇಷ್ಟು ಗಳಿಸಿದ್ರು ಅಂತಂದ್ರೆ ಆ ಜ್ಞಾನವನ್ನು ಗಳಿಸುವುದರ ಜೊತೆ ಸ್ವಲ್ಪ ವಿನಯವನ್ನು ಅವರ ಗಳಿಸ್ಬೇಕಾಗಿತ್ತು ಆದರೆ ಅವರನ್ನು ಮಾಡಿಲ್ಲಾಗಿದ್ದರು ಯಾಕಂದ್ರೆ ವಿದ್ಯಾ ವಿನಯೇನ ಭೂಷಣೆ ಅಂಥೇಳಿ ಆಯ್ತು ನೋಡ್ರಿ ನಾವು ವಿದ್ಯ ತಂದ್ರ ಮೊದಲು ವಿನಯ ಇರಬೇಕು ವಿದ್ಯಾ ಇದ್ರೆ ಏನು ಮಾಡೋದು ವಿನಯ ಇಲ್ಲ ಅಂದ್ರೆ ಎಷ್ಟು ಓದ್ರೆ ಏನು ಮಾಡೋದ್ರಿ ಒಂದು ವಿನಯ ನಮ್ಮ ನಮ್ಮ ಹತ್ತಿಗೆ ಒಂದು ವಿನಯ ಭಾವ ಇಲ್ಲ ಐತಂದ್ರೆ ಅದಕ್ಕೆ ವಿದ್ಯೆಗೆ ಭೂಷಣೆ ಯಾವುದು ಅಂತಂದ್ರೆ ವಿನಯ ಅಂತಹ ವಿನಯ ಅವ್ರಿಗಿರ್ಲಿಲ್ಲ ಬಹಳ ಗರ್ವ ಅವರಿಗಿತ್ತು ಆ ಇದನ್ನೆಲ್ಲ ಸನ್ನಿವೇಶ ಬಾಲಕ ಸಿದ್ಧ ಅಲ್ಲಿ ಕುಂತು ನೋಡ್ತಿದ್ದ ಎದ್ದು ಬಂದ ಗಜದಂಡ ಮಹಾಸ್ವಾಮಿಗಳ ಹತ್ತಿಗೆ ನಿಂತ ಅಪ್ಪ ತಂದೆ ಈ ಸಮಸ್ಯೆಯನ್ನ ಏನಪ್ಪಾ ತಂದ್ರ ನಾನು ಬಗೆಹರಿಸ್ತೇನೆ ರೀ ಅಂದ ಗಜದಂಡ ಮಹಾಸ್ವಾಮಿಗಳಿಗೆ ಗೊತ್ತು ಇವ್ ಬಗೆಹರಿಸ್ತಾನ ಅಂತ ಹೇಳಿ ಎಂತಹ ಮನಸ್ಸಿನೊಳಗೆ ಅವರಿಗೆ ಆನಂದ ಆಯ್ತು ಅಂತಂದ್ರೆ ನನ್ನ ಶಿಷ್ಯ ನಾನು ಒಂದು ದಿವಸ ಅವನ್ ಪಾಠ ಪ್ರವಚನ ಮಾಡಲಿಲ್ಲ ಅವನ್ನ ಎರಡೂ ಕೈಗಳಿಂದ ತಬ್ಕೊಲಿಲ್ಲ ಆದ್ರೆ ಈ ಸನ್ನಿವೇಶವನ್ನ ಬಗೆಹರಿಸಿಕ್ ಬಂದಾನ ಅಂತ ಹೇಳಿ ಮನಸ್ಸಿನೊಳಗ ಮುಗುಳ್ನಾಗುತ್ತ ಆಯ್ತು ನೀನ ಬಗೆಹರಿಸೋ ತಾಳೆ ಅಂದ್ಬಿಟ್ರು ಗಜದಂಡ ಮಹಾಸ್ವಾಮಿಗಳು ಅವಾಗ ನೋಡ್ರಿ ಸುಬ್ಬಯ್ಯ ಶಾಸ್ತ್ರಿಗಳು ಏ ಈ ಬಾಲಕ ನನ್ನ ಸಮಸ್ಯೆಗೆ ಹಂಗ ಏನು ಉತ್ತರಿಸ್ತಾನೋ ಅಂತ ಹೇಳಿ ಬಹಳ ಗರ್ವದ ಮಾತಾಡ್ರು ಅವಾಗ ಗಜದಂಡ ಮಹಾಸ್ವಾಮಿಗಳು ಅಂದ್ರು ಸ್ವಲ್ಪ ತಡೀರಿ ಶಾಸ್ತ್ರಿಗಳ ಅವನ ಮಾತನ್ನ ಮೊದಲು ಕೇಳ್ರಿ ಆಮ್ಯಾಗ ನಿಮಗೆ ಏನು ಅನಿಸ್ತತಿವನ್ನ ಮಾಡ್ರಿ ಅಂತ ಹೇಳಿ ಅಂದ್ರು ಅವಾಗ ಬಾಲಕ ಸಿದ್ಧ ಆ ಸುಬ್ಬಶಾಸ್ತ್ರಿಗಳು ಸುಬ್ಬಯ್ಯ ಶಾಸ್ತ್ರಿಗಳ ಹೇಳಿರುವಂತಹ ಆ ಉಪನಿಷತ್ತಿನ ಸಮಸ್ಯೆಯನ್ನು ಆ ಸುಲಿದ ಬಾಳೆಹಣ್ಣಿನಂತೆ ಸರಳೀಕೃತ ಮಾಡಿಬಿಟ್ಟ ಜೇನು ಮತ್ತು ಹಾಲು ಎರಡು ಹೆಂಗ ಬೆರೀತಾವಲ್ಲ ಹಂಗ ಸಮಸ್ಯೆಯನ್ನ ಉತ್ತರದಿಂದ ಅದನ್ನು ತಿಳಿಗೊಳಿಸಿಬಿಟ್ಟ ಸುಬ್ಬಯ್ಯ ಶಾಸ್ತ್ರಿಗಳು ಆ ಬಾಲಕನ ಬಾಯಿಯೊಳಗೆ ಬರುವಂತಹ ಆ ಮಾತುಗಳನ್ನು ಕೇಳಿ ತಮ್ಮ ಗರ್ವವನ್ನು ಹಂಗೆ ಹರಣ ಮಾಡ್ಕೊಂಡ್ಬಿಟ್ರು ತಮ್ಮ ಗರ್ವ ಹರಣಾಗಿ ಏನು ಈ ಬಾಲಕನ ಬಾಯಿಯೊಳಗೆ ಮಾತು ಬರ್ಲಕ್ಕತ್ತವ ನೀನು ಸಾಧಾರಣ ಬಾಲಕನಲ್ಲೂ ನೀನು ಭೂಮಿಗೆ ಬಂದ ಸಿದ್ಧಿ ಪುರುಷ ಮಹಾಪುರುಷ ಇದ್ದೀಯ ಅಂತ ಹೇಳಿ ತಮ್ಮ ದಿವ್ಯ ಅಭಯ ಹಸ್ತವನ್ನು ಬಾಲಕ ಸಿದ್ಧನೆಯಾಗಿರಿಸ್ಬಿಟ್ರು ನೋಡ್ರಿ ಬಾಲಕ ಸಿದ್ಧ ಏನು ಮಾತಾಡಿಬಿಟ್ರಿ ಆ ಸನ್ನಿವೇಶದೊಳಗ ಏನು ಮಾತಾಡಿಬಿಟ್ಟ ಆ ಉಪನಿಷತ್ವನ್ನ ಹೆಂಗ ಕಲಿತಿದ್ದ ಅವನು ಹೆಂಗ ಸರಳೀಕೃತ ಮಾಡಿದ ಅನ್ನೋದೇ ಒಂದು ವಿಸ್ಮಯ ನೋಡ್ರಿ ಅದು ಇದನ್ನ ಯಾವ ಗುರು ಇಲ್ಲದ ನಾವು ಗಳಿಸಿದ್ದಾದ್ರೂ ಹೆಂಗ ಅಂತೇಳಿ ನಮ್ಮ ಆ ತರ್ಕಕ್ಕೆ ನಿಲ್ಕೋದಿಲ್ಲ ಆ ಈ ಪ್ರೌಢತ್ವದ ಭಾಷಣವನ್ನ ಆ ಕುಮಾರನ ಮುಖದಿಂದ ಕೇಳಿ ಸುಬ್ಬಯ್ಯ ಶಾಸ್ತ್ರಗಳು ಚಕಿತನಾಗಿ ಏನಂದ್ರಂದ್ರೆ ಈ ಬಾಲಕನು ವಿದ್ಯಾಮೂರ್ತಿಯ ಧ್ಯಾನವನ್ನು ಬಹುಜನ್ಮಗಳಿಂದ ಮಾಡಿರಬೇಕು ಅದಕ್ಕೆ ಇವ ಏನು ಮಾಡ್ಯಾನೋ ಉತ್ತರ ಕೊಟ್ಟಾನೆ ಈ ಜನ್ಮದೊಳಗಾದ್ರೆ ಇದು ಸಾಧ್ಯ ಇಲ್ಲ ಅಂದ್ಬಿಟ್ರು ಈ ಬ್ರಹ್ಮಕಲೆಯು ಜನ್ಮದಿಂದ ಬಂದಿದೆ ಇಲ್ಲದಿದ್ದರೆ ಈತನ ಮನಸ್ಸಿನಗೆ ಈ ಇಂಥ ವಯಸ್ಸಿಗೆ ಏನಪ್ಪಾ ಅಂತಂದ್ರೆ ಇಂತಹ ವಿದ್ಯಾಶಕ್ತಿ ಸಿಗೋದು ಬಹಳ ದುರ್ಲಭ ಅದಂತೇಳಿ ಅವನನ್ನು ಹೊಗಳಿಬಿಟ್ರು ಆನಂದ ಭರಿತ ಆದರು ಇನ್ನು ಶುಭಾಶಾಸ್ತ್ರಿಗಳು ಹೊರಟು ಹೋಗಲು ಸಿದ್ಧನಾದರೂ ಏನು ಮಾಡಿಬಿಟ್ಟ ನೋಡ್ರಿ ಬಾಲಕ ಸಿದ್ಧ ಅವರು ಅಷ್ಟೆಲ್ಲ ಆಶೀರ್ವಾದ ಮಾಡಿ ಹೋದ್ರೂ ಯಾವುದೇ ಏನಪ್ಪಾ ಅಂತಂದ್ರೆ ಆ ಮಾತುಗಳನ್ನು ಅವನ ತಲೆಗೇರಿಸಿಲ್ಲ ಬಾಲಕ ಸಿದ್ಧ ನಾ ಏನು ಮಾಡೇ ಇಲ್ಲ ಅಂದಂಗ ಬಹಳ ವಿನಮ್ರದಿಂದ ಮತ್ತೆ ಆ ಕುದುರೆ ಕಟ್ಟಿರುವಂತಹ ಜಾಗಕ್ಕೆ ಹೋಗಿ ನನಗೇನೋ ಗೊತ್ತೇ ಇಲ್ಲ ಅಂದಂಗೆ ಹೋಗಿ ಕುಂತ್ಕೊಂಬಿಟ್ಟ ನೋಡ್ರಿ ಎಷ್ಟು ಸರಳತೆ ನೋಡ್ರಿ ಮನುಷ್ಯಾಗ ಎಷ್ಟು ಸರಳತೆ ಇರಬೇಕು ಮನುಷ್ಯಾಗ ನಾವು ಒಂದು ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆವು ಅಂದ್ರೆ ಎಲ್ಲಿಯೋ ಅದನ್ನು ಊರು ತುಂಬ ಡಂಗರ ಸಾರ್ಕೋದು ಬಂದ್ಬಿಡ್ತೀವಿ ಏ ನಾ ಹಂಗೆ ಮಾಡೀನಿ ಹಿಂಗೆ ಮಾಡೀನಿ ಅಂತ ಹೇಳಿ ಎಲ್ಲವನ್ನ ಏನಪ್ಪಾ ಅಂತಂದ್ರೆ ಜಯಿಸಿದವ ಬಹಳ ಸರಳತೆಯಿಂದ ಬದುಕತಾನೆ ಅದಕ್ಕೆ ತುಂಬಿದ ಕೊಡ ತೊಳ್ಕೋದಿಲ್ಲ ಅಂತೇಳಿ ಒಂದು ಮಾತು ಹೇಳ್ತಾರೆ ನೋಡ್ರಿ ಯಾವ ಮನುಷ್ಯ ತನ್ನ ಜ್ಞಾನದಿಂದ ತನ್ನ ಬುದ್ಧಿಯನ್ನ ತನ್ನ ಜ್ಞಾನದ ಕೊಡವನ್ನು ತುಂಬಿರ್ತಾನೋ ಅವನ ಬಹಳ ಸರಳ ಹೋಗ್ತಾನೆ ಎಷ್ಟು ಗರ್ವದಿಂದ ಮೆರಿಲತನು ಅಂತ ಹೇಳಿ ನಮಗೆ ಅನಿಸ್ತದಲ್ಲ ಅವನ ಕೂಡ ಇನ್ನೂ ಅರ್ಧ ಐತಿ ಅಂತ ಹೇಳಿ ತಿಳ್ಕೋಬೇಕು ಅಲ್ಪ ಜ್ಞಾನಿ ಮಹಾ ಗರ್ವಿ ಹಾಫ್ ನಾಲೇಜ್ ಈಸ್ ವೆರಿ ಡೇಂಜರಸ್ ಅಂತ ನೋಡಿ ನೋಡ್ರಿ ಹಾಫ್ ನಾಲೇಜ್ ಈಸ್ ವೆರಿ ಡೇಂಜರಸ್ ಅರ್ಧ ಜ್ಞಾನವನ್ನು ಯಾರು ತಿಳ್ಕೊಂಡಿರ್ತಲ್ಲ ಅದು ಬಹಳ ಡೇಂಜರ್ ಅದು ಕ್ಯಾಟ್ ಭಾಳ ಅದು ಎಲ್ಲ ಕಡೆ ತಮ್ಮದ ಕರೆಕ್ಟ್ ಐತಿ ಅಂತ ಹೇಳಿ ಅವರು ಸಾಧಿಸ್ತಿರ್ತಾರೆ ಅಲ್ಪ ಜ್ಞಾನಿಗಳು ಆದ್ರೆ ಸಂಪೂರ್ಣ ಜ್ಞಾನಿಯೇ ಒಂದೇ ಒಂದು ಮಾತು ಹೇಳಿ ಸುಮ್ಮ ಕೂತ್ ಬಿಡ್ತಾನೆ ನೋಡ್ರಿ ಎಲ್ಲವನ್ನ ಸಭೆಯನ್ನ ಅವ ಶಾಂತ ಮಾಡಿಬಿಡ್ತಾನೆ ಅದು ನಿಜವಾದ ಜ್ಞಾನಿಯ ಗತ್ ಅಂದ್ರ ಅಂತಹ ಜ್ಞಾನಿ ಆ ಬಾಲಕ ಸಿದ್ಧ ಆ ಮೂಲಾಗ ಹೋಗಿ ಕುಂತು ಬಿಟ್ಟ ಅವಾಗ ಗುರು ಗಜದಂಡ ಮಹಾಸ್ವಾಮಿಗಳ ಗಣಿಸ್ತು ಶಭಾ ಶಿದ್ರ ನಿನ್ನಂತ ಶಿಷ್ಯ ಇರಬೇಕು ನೋಡಪ್ಪ ಅಂತೇಳಿ ಅಂದ ಅವಾಗಿನಿಂದ ಶಿಷ್ಯನನ್ನು ಪರೀಕ್ಷೆ ಮಾಡಬೇಕು ಅಂತ ಏನು ಕಾಯ್ಕೊಂಡಿದ್ರಲ್ಲ ಕೈಕೊಂಡಿದ್ರಲ್ಲ ಆ ಪರೀಕ್ಷೆಯೊಳಗೆ ಬಾಲಕ ಸಿದ್ಧ ಜಯಿಸಿಬಿಟ್ಟ ಬಹಳ ಸಂತೋಷ ಆತು ಗಜದಂಡ ಮಹಾಸ್ವಾಮಿಗಳಿಗೆ ಅಂದಿನಿಂದ ಗಜದಂಡ ಮಹಾಸ್ವಾಮಿಗಳು ಶ್ರವಣ ಕಾಲದಲ್ಲಿ ಸಿದ್ಧನನ್ನು ನಿತ್ಯ ತಮ್ಮ ಸಮೀಪ ಕೂರಿಸ್ಕೊಂಡು ಮಹದ್ವಿಚಾರಗಳನ್ನು ಆತನ ಪ್ರೇಮದಿಂದ ಆತನಿಗೆ ಪ್ರೇಮವನ್ನು ನೀಡಿ ಎಲ್ಲ ಹೇಳ್ಕೊತ ಬಂದರು ಹಿಂಗೆ ಹೇಳೋ ಸಂದರ್ಭದೊಳಗೆ ಬಾಲಕ ಸಿದ್ಧ ಒಂದು ದಿವಸ ಏನು ಮಾಡಿಬಿಟ್ಟ ಅಂತಂದ್ರೆ ಗುರು ಮಹಾರಾಜ್ರೀ ನಂದೊಂದು ಪ್ರಶ್ನೆ ಐತಿ ನಾನು ಕೇಳೇನ್ರಿ ಅಂದ ಕೇಳಪ್ಪಾ ಕೇಳು ನಿನಗೇನು ಬೇಕು ಕೇಳು ಅಂತ ಹೇಳಿ ಅಂದರು ಷಷ್ಟ ಶಾಸ್ತ್ರಗಳು ಅರ್ಥ ನಿಶ್ಚಯವಾದ್ದರ ಚಿಹ್ನೆ ಏನು ಅಂದ ಷಟ್ ಶಾಸ್ತ್ರಗಳು ಅರ್ಥ ಸಂಪೂರ್ಣ ಆದ ಬಳಕ ಅದರ ಚಿಹ್ನೆ ಏನು ಹೆಂಗೆ ಗೊತ್ತಾಗತೈತಿ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಅವಾಗ ಗಜದಂಡ ಮಹಾಸ್ವಾಮಿಗಳಂದರು ಎಲೆ ಶಿಷ್ಯನೇ ಕೇಳು ಷಟ್ ಶಾಸ್ತ್ರಗಳ ಅರ್ಥವು ಸಾಧನದಿಂದ ನಿಶ್ಚಯವಾದವನ ಚಿನ್ನ ಯಾವುದೆಂದರೆ ಆತನಿಗೆ ಸಂಶಯ ವಿಪರೀತ ಭಾವನೆಗಳು ರಹಿತವಾದ ಬ್ರಹ್ಮಾತ್ಮ ಭಾವವು ಪ್ರಾಪ್ತ ಅಂತ ಅಂಥೇಳಿ ಉತ್ತರಿಸರು ಅವಾಗ ಸಿದ್ಧಾಂತ ಅಹಂ ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯತ್ವವು ಹೆಂಗ ರೀ ಅಂದ ಆವಾಗ ಬಹಳ ವಿನಯ ಭಾವದಿಂದ ಮತ್ತು ಗುರು ಅಂದರು ಜೀವನಿಗೆ ದೇಹದಲ್ಲಿ ಎಲ್ಲಿ ತನಕ ಆತ್ಮ ಬುದ್ಧಿ ಇರುತ್ತದೆಯೋ ಅಲ್ಲಿ ತನಕ ದ್ವೈತದ ಭಾಸವಾಗ್ತದೆ ಯಾವಾಗ ದೇಹಾಭಿಮಾನ ನಿಶೇಷವಾಗಿ ಹೋಗಿ ಅನ್ಯ ದೇಹದಂತೆ ಸ್ವದೇಹವನ್ನು ಜೀವನು ನೋಡುತ್ತಾನೋ ಆಗ ಇವೆರಡರ ಐಕ್ಯ ಜ್ಞಾನವು ಸಹಜವಾಗಿ ಆಗ್ತೈತಿ ನೋಡಪ್ಪ ಅಂಥೇಳಿ ಬಾಲಕ ಸಿದ್ಧನಿಗೆ ಗಜದಂಡ ಮಹಾಸ್ವಾಮಿಗಳು ಹೇಳರು ಈ ಪ್ರಶ್ನೆಯನ್ನ ಕೇಳಿ ಬಾಲಕ ಹೆಂಗ ಪಟ್ಟ ತಂದ್ರ ಅವನ ಸಂತೋಷವನ್ನು ನನ್ನ ಮಾತಿನೊಳಗೆ ನಾನು ವರ್ಣನಿಗೆ ನನಗಿದು ಅಸಾಧ್ಯ ಅಂತ ಹೇಳಿ ನಾನು ಈ ಸಂದರ್ಭದೊಳಗೆ ವಿವರಿಸ್ತೀನಿ ಆ ಸಂತೋಷವನ್ನು ಕೇವಲ ಮಾತಿನಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಆ ಬಾಲಕ ಸಿದ್ಧನ ಸಂತೋಷವನ್ನು ಆತ್ಮದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಅದನ್ನು ಗ್ರಹಿಸಿಕೊಂಡ್ರೆ ಅದನ್ನು ಅದರ ಅವನ ಸಂತೋಷ ಅಂಥದ್ದು ಅಂತ ಹೇಳಿ ನಮಗೆ ಗೊತ್ತಾಗ್ತೈತಿ ಕೇವಲ ಮನಸ್ಸಿನಿಂದ ಹೃದಯದಿಂದ ಮಾತ್ರ ಆ ಸಂತೋಷವನ್ನು ನಾವು ಗುರುತಿಸಲು ಸಾಧ್ಯ ಕೇವಲ ಮಾತಿನಿಂದ ಅದನ್ನು ಗುರುತಿಸಲು ಅಸಾಧ್ಯ ಇಂತಹ ಬ್ರಹ್ಮ ಚೈತನ್ಯವನ್ನು ಪಡ್ಕೊಂಡಂತಹ ಆ ಬಾಲಕ ಸಿದ್ಧಿ ಪುರುಷ ಗಜದಂಡ ಮಹಾಸ್ವಾಮಿಗಳ ಹತ್ರ ಸದಾ ಇರ್ಲಕ್ಕತ್ತ ಎಲ್ಲವನ್ನ ಬಹಳ ಪ್ರೇಮದಿಂದ ಕಲೀಲಕತ್ತ ಎಲ್ಲವನ್ನ ತಿಳ್ಕೊಂಡು ಶ್ರೀ ಸಿದ್ಧನಾಥನು ನೇತ್ರದ್ವಯಗಳಿಂದ ಪ್ರೇಮಾಶ್ರಿತವನ್ನು ಏನಪ್ಪಾ ಅಂತಂದ್ರೆ ಅವನು ಹಸುರಿಸ್ತಾ ಇದ್ದ ದಿನ ಪ್ರವಚನವನ್ನು ಆ ಗುರುವಿನ ಉಪದೇಶವನ್ನು ಕೇಳಿದ ನಂತರ ಬಹಳ ಸಂತೋಷ ಆಗಿ ತನ್ನ ಎರಡೂ ಕಣ್ಣಿನೊಳಗೆ ಆನಂದದ ಬಾಷ್ಪವನ್ನು ಸೋರಿಸ್ತಾ ಇದ್ದ ಬಾಲಕ ಸಿದ್ಧ ಈ ಅಧ್ಯಾಯದೊಳಗೆ ಶ್ರೀ ಸಿದ್ಧನಾಥನಿಗೆ ಸದ್ಗುರು ಉಪದೇಶವಾದದ್ದು ನಿರೂಪಿಸಲ್ಪಟ್ಟಿದೆ ಈ ಕಥೆಯನ್ನು ಶ್ರವಣ ಮಾಡುವುದರಿಂದ ಮುಮುಕ್ಷು ಜನರು ಸರ್ವಭವದ ನಾಶವಾಗಿ ಸಹಜವಾಗಿ ಜ್ಞಾನವನ್ನು ಅವರು ಹೊಂತಾ ಹೋಗ್ತಾರೆ ಈ ಸಿದ್ಧಾರೂಢರ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ನಾವು ಭಸ್ಮ ಮಾಡ್ಕೋಬೋದು ಈ ನಾಲ್ಕನೇ ಅಧ್ಯಾಯದ ಅರ್ಥ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಮುಂದಿನ ಅಧ್ಯಾಯವನ್ನು ನಾವು ನೋಡೋಣ ಅಲ್ಲಿಯವರೆಗೂ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ